ಆರಾಧನಾ ಪ್ರಯುಕ್ತವಾಗಿ ಏನು ಎಲ್ಲ ಕಡೆ ವೈಭವವಾಗಿ ನಡೀತಾ ಇದೆ ಈ ಒಂದು ಬೃಂದಾವನ ಏನಿದೆ ಅದರ ವೈಶಿಷ್ಟ್ಯ ಏನು ಎಂಬುದನ್ನು ನಾವು ಸರಿಯಾಗಿ ತಿಳ್ಕೋಬೇಕು ನಾವು ಮೊದಲು ಆ ಬೃಂದಾವನದಿರುವ ಜಾಗ ಒಂದು ಬೃಂದಾವನದ ಶಿಲೆಯ ಜಾಗ ಬೃಂದಾವನದಲ್ಲಿ ಒಳಗಡೆ ಇರತಕ್ಕಂಥ ರಾಘವೇಂದ್ರ ತೀರ್ಥರು ಅವರ ಸುತ್ತಲೂ ಕೂಡ ಇರತಕ್ಕಂಥವ್ರು ಏನಿದ್ದಾರೆ ಅವರದು ಇಷ್ಟು ಅಂಶ ನಾವು ತಿಳ್ಕೊಬೇಕೀಗ ನಾವು ಮೊದಲು ಬೃಂದಾವನ ಜಾಗ ಸಿದ್ದಿ ಮಸೂದಿಕಾ ಅನ್ನಂತಿದ್ನಲ್ಲ ಅವನು ಏನೋ ಮಾಂಸವೆಲ್ಲ ತಿಂಡಿಟ್ಟು ಪರೀಕ್ಷೆ ಮಾಡ್ದ ಅಂತ ರಾಘೇವನ್ ತೀರ್ಥರನ್ನ ಪರೀಕ್ಷೆ ಮಾಡ್ದ ಅದಕ್ಕಾಗಿ ಅವರೇ ಮಾಡ್ದ ಅದೆಲ್ಲ ಹಣ್ಣು ಹಂಪುಗಳೆಲ್ಲ ಆದವು ಅಂತ ಇತಿಹಾಸ ಹೇಳ್ತಾ ಇದೆ ಹಾಗಾಗಿ ಭಾರಿ ಅವನಿಗೆ ಭಕ್ತಿ ಬಂದುಬಿಡ್ತು ಜಗದ್ಗುರು ಅಂತವರನ್ನು ಕರೆದ ಸ್ವಾಮಿ ನೀವು ಏನು ಕೇಳಿದ್ರು ನಾವು ಕೊಡ್ತೀವಿ ಇಂದ ನಮಗೇನು ಬೇಡ ನಾವು ಬೃಂದಾವನಸ್ಥರ ಆಗಲಿಕ್ಕೆ ಒಂದು ಜಾಗ ಬೇಕು ಆ ತುಂಗಭದ್ರಾ ನದಿಯ ದಂಡೆ ಮೇಲಿರತಕ್ಕಂಥ ಮಂಚಾಲೆ ಎಂಬ ಗ್ರಾಮ ಇದಲ್ಲ ಆ ಗ್ರಾಮ ನಮಗೆ ಕೊಟ್ಟರೆ ಸಾಕು ಅಷ್ಟೇ ಇನ್ನೇನು ಬೇಡ ಅಂದ್ರೆ ಅದೇನು ಬರುತ್ತೆ ಅದರಲ್ಲಿ ಏನೂ ಇಲ್ಲೇ ಇಲ್ಲ ಅದರಲ್ಲಿ ಬರೀ ಬಂಡೆಗಳು ನೀರು ಬಿಟ್ಟು ಏನೂ ಇಲ್ಲ ಒಳ್ಳೆ ಫಲವತ್ತಾದ ಜಾಗ ಕೇಳ್ಕೊಳ್ಳಿ ಅಂದ ಬೇಡ ನಮಗೆ ಅದೇ ಕೊಡಿ ಸಾಕು ಅಂದರು ಯಾಕೆ ಹಠ ಮಾಡಿದ್ರು ಅದಕ್ಕೆ ಕಾರಣ ಇದೆ ಅದಕ್ಕೆ ಒಂದು ಎರಡನೇದೇನಿದೆ ಆ ಪ್ರದೇಶದ ಮಂತ್ರಾಲಯ ಆ ಜಾಗ ಇದೆಯಲ್ಲ ಅದು ಒಂದೂ ನದಿ ತೀರ ಒಂದಾದರೆ ಆದರೆ ಪಕ್ಕದಲ್ಲೇ ಪಂಚಮುಖಿ ಪ್ರಾಣದೇವರು ಇರತಕ್ಕಂಥ ಒಂದು ಸನ್ನಿಧಾನ ಇರತಕ್ಕಂಥ ಕ್ಷೇತ್ರ ಸುತ್ತಲೂ ಕೂಡ ಒಂದಲ್ಲ ಒಂದು ಪ್ರಾಣದೇವರುಗಳು ಅವರನ್ನು ಕಾಯ್ತಾ ಇದ್ದಾರೆ ಇದು ಮುಖ್ಯವಾದದ್ದು ಎರಡನೇದು ಮಂತ್ರಾಲಯ ಗ್ರಾಮ ಗ್ರಾಮದಲ್ಲಿ ಪ್ರಹ್ಲಾದರಾಜರಾಗಿದ್ದಾಗ ಯಾವ ದುರ್ಗಾದೇವಿ ಲಕ್ಷ್ಮೀದೇವರ ಪತ್ನಿ ದುರ್ಗಾದೇವಿ ಇದ್ಲಲ್ಲ ಅವಳಲ್ಲಿ ಸನ್ನಿಹಿತವಾಗಿರುವ ಪ್ರದೇಶ ತಾಯಿ ಇರೋ ಜಾಗದಲ್ಲೇ ತಾನೇ ಮಕ್ಕಳಿರಬೇಕು ಗೋವಿರೋ ಜಾಗದಲ್ಲಿ ಕರು ಇರುತ್ತಾನೆ ಅದಕ್ಕೋಸ್ಕರವಾಗಿ ನಾನು ಕರು ಇದ್ದಂತೆ ನಿನ್ನ ಹತ್ರ ನೀ ಇಲ್ಲೇ ಬಿಡು ಅಂತ ಅವ್ರು ಕೇಳ್ಕೊಂಡ್ರು ಆದ್ದರಿಂದ ಅಮ್ಮನ ಹತ್ತು ಅಮ್ಮನ ಅನುಗ್ರಹ ಪಟ್ಕೊಂಡು ಮಗನ ಹತ್ತು ಬರಬೇಕು ಮಗನ ಅನುಗ್ರಹದಿಂದ ಅಮ್ಮಂಗೆ ಹೋಗೋದಲ್ಲ ಅದಕ್ಕೆ ಮೊದಲು ಎವಳು ದರ್ಶನ ಮಾಡಬೇಕು ಅಂತ ವಿಧಿ ಇದೆ ಹೀಗೆ ಅಂದು ಈ ಜಾಗ ಆರಿಸ್ಕೊಂಡ್ರು ಇನ್ನು ಬೃಂದಾವನದ ಜಾಗ ಇದಲ್ಲ ಆ ಬೃಂದಾವನ ಅಲ್ಲೇ ಯಾಕೆ ಮಾಡಿದ್ರು ಅಂತ ಒಂದು ಪ್ರಶ್ನೆ ಬರ್ತದೆ ತಿರುಪತಿ ಶ್ರೀನಿವಾಸನ ಆ ಜಾಗದಲ್ಲಿ ಯಾಕೆ ಅಂದ್ರೆ ಅಲ್ಲಿ ಹುತ್ತದಲ್ಲಿ ಇದ್ದ ಜಾಗ ಪರಮಾತ್ಮ ಅವನು ಅದಕ್ಕೋಸ್ಕರ ಅದೇ ಜಾಗದಲ್ಲಿ ಪರಮಾತ್ಮ ಅವನನ್ನು ಸ್ಥಾಪನೆ ಮಾಡಿದ್ರು ಅಂದರೆ ಎತ್ತಿ ಇಟ್ಟರು ಅಲ್ಲಿ ಇದ್ದು ಅನ್ನ ಹಾಗೆ ಇಲ್ಲಿ ಕೂಡ ಆ ಬೃಂದಾವನಕ್ಕೆ ಒಂದು ವೈಶಿಷ್ಟ್ಯ ಇದೆ ಮಹಾಭಾರತದಲ್ಲಿ ಸಾಲ್ವ ಮತ್ತು ಅನುಸಾಲ್ವ ಅಂತ ಬರ್ತಾರೆ ಸಾಲ್ವನನ್ನು ಕೃಷ್ಣ ಪರಮಾತ್ಮ ಕೊಂದಾಗ್ತಾನೆ ಅನುಸಾಲ್ವ ಏನಿದ್ದಾನೆ ಅವನು ತಮ್ಮನೋ ಅಥವಾ ಯಾರು ಅಂತ ಹೇಳೋದಿಲ್ಲ ಅಂತೂ ಆ ಸಾಲ್ವನಿಗೆ ತುಂಬ ಅನುಸರಿಸಿ ಹೋಗುವವನು ಅಂತ ತಾತ್ಪರ್ಯ ಅವನಿಗೆ ಮತ್ತು ಅರ್ಜುನಿಗೆ ಮಹಾಭಾರತದಲ್ಲಿ ಯುದ್ಧ ನಡೀತಾ ಇದೆ ಆದರೆ ಅವನು ಎಷ್ಟು ಬಾಣಗಳು ಏನು ಅರ್ಜುನನ ಪರಾಕ್ರಮ ಅಂತ ಹೇಳಿದ್ರೆ ಅದು ಅದು ಲೋಕೋತ್ತರವಾಗಿರ್ತಕ್ಕಂಥದ್ದು ಇನ್ನು ಯಾರೂ ಕೂಡ ಅಂತಹ ಒಂದು ಬಿಲ್ಲಾಳು ಇಲ್ಲ ಯಾಕೆ ದ್ರೋಣಾಚಾರ್ಯ ಹೇಳಿಬಿಟ್ಟಿದ್ದಾರೆ ನೀನು ನನಗೆ ಸಮಾನ ಅಂತ ಹೇಳಿದ್ದಾರೆ ಅದು ಸಮಾನ ಅಲ್ಲ ಅವರು ಅಧಿಕ ಅವನು ಹಾಗಿದ್ದಾನು ಯಾಕೆ ತನ್ನ ಸಾಮರ್ಥ್ಯ ಆಗಿದೆ ಒಂದು ಇಂಥ ಸಂದರ್ಭ ಅವನಿಗೆ ಆಶ್ಚರ್ಯ ಆಗುತ್ತೆ ಏನು ಆ ಅನುಸಾರವನ್ನು ಇಲ್ಲ ಅವನ ಬಾಣಗಳನ್ನು ತುಂಡು ಮಾಡಲಿಕ್ಕಾಗಿ ಏನು ವಿಶೇಷ ಅಂತ ಅವನಿಗೆ ಆಶ್ಚರ್ಯ ಆಗಿ ಎಷ್ಟು ಪ್ರಯತ್ನ ಪಟ್ಟು ಕೂಡ ಅವನು ಏನು ಆಗಲ್ಲ ಒಂದು ಕಿರೀಟ ಕೂಡ ಕೆಳಗಡೆ ಬಿಡಿಸ್ಲಿಕ್ಕಾಗಲ್ಲ ಆಗಲ್ಲ ನನಗೆ ಇಂಥ ಸಂದರ್ಭ ಆಗುತ್ತೆ ಕಡೆ ಕೃಷ್ಣ ಪರಮಾತ್ಮ ಕೇಳ್ತಾನೆ ಸ್ವಾಮಿ ಸ್ವಲ್ಪ ಆ ರಥವನ್ನು ಬೇರೆ ಕಡೆ ಹೊರಡಿ ಅಂತ ಇವನು ಇಷ್ಟೊಂದು ಪರಾಕ್ರಮ ಆಗಲಿಕ್ಕೆ ಏನು ಕಾರಣ ಹೇಳು ಸ್ವಾಮಿ ಅಂತ ಕೇಳ್ತಾನೆ ಆ ಪರಾಕ್ರಮ ಏನಿಲ್ಲ ಅವನು ನಿಂತಿರತಕ್ಕಂಥ ರಥ ಇದಲ್ಲ ಅದೂ ಪ್ರಭಾವಿತವಾದ ಸ್ಥಳ ಈಗ ಅವನು ಕೆಲಸ ಮಾಡ್ತೀನಿ ಹಿಂದಿಂದಕ್ಕೆ ನಾವು ಹೋಗ್ತೇನೆ ಅವನು ಮುಂದೆ ಬರ್ತಾನೆ ಒಂದು ಬಾಣಿನ ತಲೆ ಹಾಕೋ ಒಂದು ಒಂದ ಏನು ಆ ಪ್ರದೇಶದ ಒಂದು ಹಿನ್ನೆಲೆ ಅಂತ ಹೇಳಿದ್ರೆ ಯಾವ ಜಾಗದಲ್ಲಿ ಮಂತ್ರಾಲಯದಲ್ಲಿ ರಾಘವೇಂದ್ರ ತೀರ್ಥರ ಬೃಂದಾವನ ಇದೆಯೋ ಆ ಜಾಗದಲ್ಲೇ ಸರಿಯಾಗಿ ಪ್ರಹ್ಲಾದರಾಜ ಕೃತಿಯುಗದ ಕಡೆಯಲ್ಲಿ ದೊಡ್ಡ ಯಾಗವನ್ನು ಮಾಡಿರತಕ್ಕಂಥ ಒಂದು ಪ್ರದೇಶ ಅದು ನರಸಿಂಹದೇವರ ಯಾಗವನ್ನು ಮಾಡಿದವನು ನರಸಿಂಹದೇವರು ಒಂದು ದುರಿತಾದಿ ನಿವೃತ್ತಿಗೆ ಎಲ್ಲ ಅನಿಷ್ಟ ಪರಿಹಾರಕ್ಕಾಗಿ ಮಾಡಿರತಕ್ಕಂಥ ತ್ಯಾಗ ಆ ಜಾಗ ಅದು ಆ ಜಾಗದಲ್ಲಿ ಇದ್ದಿದ್ದಕ್ಕಾಗಿ ಅವನು ಜ ಗೆಲುವು ಬರ್ತಾಯಿದೆ ಅಂತ ರಥವನ್ನು ಹಿಂದಕ್ಕೆ ಹೋದ ಅವನು ಮುಂದೆ ಬದ್ದ ಆಮೇಲೆ ಅವನು ತಲೆ ತೆಗೆದ ಹಾಗೆ ಆ ಬೃಂದಾವನ ಇರುವ ಜಾಗವೂ ಕೂಡ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಜಾಗ ಅಂತ ಇದೆ ಇನ್ನು ಬೃಂದಾವನದ ಶಿಲೆ ನೋಡಬೇಕು ಬೃಂದಾವನದ ಶಿಲೆ ಅದು ಮೊದಲು ಒಂದು ಸಾರಿ ಆ ವೆಂಕಣ್ಣ ಅಂತಿದ್ದನಲ್ಲ ಅವನು ಸಿದ್ಧಿ ಮಸೂದಿಕ ಅನ್ನ ದಿವಾನ ಆಗಿದ್ದ ನೋಡಿ ಆ ವೆಂಕಣ್ಣ ಏನಿದ್ದ ಅವನು ಸ್ವಾಮಿ ಒಂದು ಬೃಂದಾವನ ಮಾಡಿಸಪ್ಪ ಅಂತ ಅವ್ರು ಹೇಳಿಬಿಟ್ರು ನನಗೆ ಅಂತೆ ಅರ್ಥ ಅದು ನಾನು ಹೋಗ್ತಾಯಿದ್ದೀನಿ ಎರಡು ವರ್ಷ ಎರಡು ತಿಂಗಳು ಎರಡು ದಿವಸಕ್ಕೆ ನಾನು ಹೊಟ್ಟುಬಿಡ್ತೇನೆ ನಾನು ದ್ವಿತೀಯ ದಿವಸದಲ್ಲಿ ಆಸ್ಟಲ್ಗೆ ಒಳ್ಳೆ ಒಂದು ತಯ ಬೃಂದಾವನ ತಯಾರು ಮಾಡು ಅಂತ ಹೇಳಿದ್ರು ಆ ಒಳ್ಳೆ ಸಾಲಿಗ್ರಾಮ ಶಿಲೆಯನ್ನು ತೊಗೊಂಡ ಅದರಲ್ಲಿ ರಾಘವೇಂದ್ರ ತೀರ್ಥರಿಗೆ ಒಳ್ಳೆಯ ಒಂದು ಬೃಂದಾವನ ತಯಾರು ಮಾಡಿಟ್ಟ ಆ ತಂದು ಸ್ವಾಮಿ ಬೃಂದಾವನ ತಯಾರಾಗಿದೆ ಅಂದರೆ ಇದು ನಮಗಲ್ಲ ನನ್ನಿಂದ ಐದನೇ ತಲೆಯವರಿಗೆ ಐದನೇ ತಲೆಯವರಿಗೆ ಅಂದರೆ ಯಾರು ರಾಘವೇಂದ್ರ ತೀರ್ಥರ ಪಕ್ಕದಲ್ಲಿ ವಾದೀಂದ ತೀರ್ಥ ಇದ್ದಾರಲ್ಲ ಅವರು ಇನ್ನೂ ಸಣ್ಣ ಮಗು ಅದು ಆ ಸಂದರ್ಭದಲ್ಲಿ ನನ್ನಿಂದ ಐದನೇ ತಲೆಯವ್ರಿಗಿದೆ ಈ ಬೃಂದಾವನ ನನಗೆ ಬೇರೆ ಒಂದು ಮಾಡಿಸು ಅಂತ ಸ್ವಾಮಿ ನೀವು ಇನ್ನೊಂದು ನಾ ಮಾಡಿಸಿದರೆ ಪುನಃ ಇನ್ನೊಬ್ಬರಿಗೆ ಅಂತೀರಿ ನೀವು ಯಾವ ಕಲ್ಲಿಂದ ಮಾಡಬೇಕು ಅಂದರೆ ಅದನ್ನು ಮಾಡಿಬಿಡ್ತೀನಿ ಅಂತಾರೆ ನೋಡು ಅಲ್ಲಿ ಮಾದಾವರ ಅಂತಿದೆ ಮಂತ್ರದಿಂದ ಸುಮಾರು ಆರು ಕಿಲೋಮೀಟ್ರು ಆ ಮಾದಾವರದತ್ತ ಒಂದು ಜಾಗ ಇದೆ ಅಲ್ಲಿ ಒಂದು ದೊಡ್ಡ ಕಲ್ಲಿದೆ ಬಂಡೆ ಅದರಲ್ಲಿ ಅರ್ಧ ಸೀಳಿ ನೀನು ಅದರಲ್ಲಿ ಹೇಗಿದೆ ಅಂದರೆ ಅರ್ಧ ಶಾಲಿಗ್ರಾಮ ಶಿಲೆ ಅರ್ಧ ಬೇರೆ ಶಿಲೆ ಆಗಿದೆ ಕೆಂಪು ಶಿಲೆ ಅದು ಆಗಿದೆ ಅದರಲ್ಲಿ ಆ ಸಾಲಿಗ್ರಾಮ ಶಿಲಾ ಭಾಗವನ್ನು ಮಾತ್ರ ಕತ್ತರಿಸ್ಕೊ ಅದರಲ್ಲಿ ನೀನು ನನಗೆ ಬೃಂದಾವನ ಮಾಡು ಏನು ಸ್ವಾಮಿ ವೈಶಿಷ್ಟ್ಯ ಅಂತ ಕೇಳಿದ್ರು ರಾಮಚಂದ್ರ ದೇವರು ಅಲ್ಲಿಗೆ ಬಂದಿದ್ದಿರಂಥ ಮಂತ್ರಾಲಯ ಬಂದು ಸೀತಾ ಸಹಿತವಾಗಿ ರಾಮಚಂದ್ರ ದೇವರು ವನವಾಸಕ್ಕೆ ಬಂದಾಗ ಆ ಕಲ್ಲು ಮೇಲೆ ಕೂತಿದ್ದಿರಂತೆ ಆ ಕಲ್ಲು ಮೇಲೆ ಕೂತಿದ್ದ ಸಾಲಿಗ್ರಾಮ ಶಿಲೆ ಐತೆಂತದು ಇನ್ನು ಉಳಿದಿದ್ದಾಗಿಲ್ಲ ಈಗಲೂ ಆ ಕಲ್ಲಿದೆ ಅದು ಇನ್ನು ಅರ್ಧ ಹಾಗೆ ಉಳಿದಿದೆ ಅದು ಅಲ್ಲಿ ಪ್ರಾಣದವ್ರು ಮೂಡಿದ್ದಾರೆ ಈಗ ನೋಡಬೇಕು ನಾವು ಅದು ನೋಡಿದೆ ಈಗ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಈಗ ಅಂತೂ ಹಾಗೆ ಅದು ಅರ್ಧ ಕ ಕೆಂಪು ಕಲ್ಲು ಅರ್ಧ ಕರಿಕಲ್ಲು ಆಗಿದೆ ಆ ರಾಮಚಂದ್ರ ಕೂತಿರೋ ಜಾಗ ಏನಿದೆ ಆ ಕಲ್ಲು ಅದೆಷ್ಟು ಶಾಲಿಗ್ರಾಮ ಶೀಲ ಆಗೋಯಿತು ಪರಮಾತ್ಮ ಸಾಲಿಗ್ರಾಮ ಅಂದ್ರೆ ಏನು ಪರಮಾತ್ಮ ಅಲ್ಲಿ ನಿತ್ಯ ಸನ್ನಿಹಿತರಾಗಿರೋ ತಾನೆ ರಾಮನ ಮತ್ತು ಲಕ್ಷ್ಮಣ ಸೀತಾದೇವಿಯ ಕಾಲು ಕಾಲು ಇಟ್ಟಿದ್ದೇ ತರ ಶಿಲೆ ಆಯಿತು ಅದನ್ನು ತೊಗೊಬಂದರು ಅದಂತ ಸಾಲಿಗ್ರಾಮದ ಶಿಲೆಯಿಂದ ಮಾಡಿದ್ರು ಉಳಿದ ಒಂದು ಕಲ್ಲು ಏನಿದೆ ಅದರಿಂದ ಎದುರುಗಡೆ ಇರತಕ್ಕಂಥ ಪ್ರಾಣದೇವರನ್ನು ಕೂಡ ರಾಘವೇಂದ್ರ ತೀರ್ಥರು ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡಿದರು ಅಂತ ಬಂತಾದಲ್ಲಿ ಬಂತು ಹಾಗಾದ್ರೆ ಬೃಂದಾವನದಲ್ಲಿ ಬಂತು ಬೃಂದಾವನ ಬಂದಿದೆ ಇದಾದ ಮೇಲೆ ಒಂದು ಇನ್ನೂರು ಐವತ್ತು ವರ್ಷದ ಹಿಂದಿನ ಆದೋನೆಯಲ್ಲಿ ಇರತಕ್ಕಂಥ ಒಬ್ಬ ವ್ಯಕ್ತಿ ಏನಿದ್ದಾರೆ ಅವರ ಮನೆಯಲ್ಲಿ ಇರತಕ್ಕಂಥ ಒಂದು ಒಂದು ಕೈ ಬರಹ ಒಂದು ಇರತಕ್ಕಂಥದ್ದಿದೆ ಅದರಲ್ಲಿ ಏನು ಬರೆದಿದ್ದಾರೆ ಅಂದರೆ ಇವರು ಬೃಂದಾವನ ಆದಾಗ ಏನೇನು ಮಾಡಿದ ವೆಂಕಣ್ಣ ಅಂತಲ್ಲಿದೆ ಅವನೇನು ಮಾಡ್ದ ಅಂತ ಹೇಳ್ತಾರೆ ರಾಘವೇಂದ್ರ ತೀರ್ಥಿ ಹೇಳಿದ್ರಂತೆ ನೋಡು ನಾನು ಈ ಬೃಂದಾವನದಲ್ಲಿ ಪ್ರವೇಶ ಮಾಡ್ತಿನಾಗ ಈ ಬೃಂದಾವನದ ಮೇಲೆ ನನಗೆ ಏನೇನು ಪೂಜೆಗಳು ಮಾಡ್ತಾ ಇರೋದು ಎಲ್ಲವೂ ಕೂಡ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳಿದಂತೆ ನಂಗ ಮಾಡಿದ ಅಭಿಷೇಕಾದಿಗಳು ಎಲ್ಲವೂ ಕೂಡ ಪರಮಾತ್ಮನಿಗೆ ಬರಬೇಕು ಯಾಕೆಂದರೆ ಶ್ರೀ ಹರಿಪಾದ ಹರಿಪಾದಕಣ್ಯ ನಿಷೇವಣಾಲಬ್ಧ ಸಮಸ್ತ ಸಂಪತ್ತು ಇಷ್ಟು ಗೌರವ ಕೀರ್ತಿ ಗ್ರಂಥ ಬರೆದಿದ್ದೆಲ್ಲ ಪರಮಾತ್ಮನ ಅನುಗ್ರಹದಿಂದ ಆದ್ದರಿಂದ ಹರಿವಾಯುಗಳ ಅನುಗ್ರಹದಿಂದ ನಾವು ಮಾಡ್ಕೊಂಡಿರೋದು ಅದೆಲ್ಲ ಅವರು ಸೇರಿಬೇಕು ಅದಕ್ಕೆ ಸಾಲಿಗ್ರಾಮಾದಿಗಳನ್ನು ಲಕ್ಷ್ಮೀನಾರಾಯಣರ ಸಾಲಿಗ್ರಾಮವನ್ನು ತಂದು ಸುತ್ತಲೂ ಆ ನಾಲ್ಕು ದಿಕ್ಕಿನಲ್ಲಿ ಕೂಡ ನೀನು ಸಂಪುಟ ಮಾಡಿ ಅದರಲ್ಲಿ ಇಡಬೇಕು ಒಂದು ಸಾವಿರದ ಐನೂರು ಸಾಲಿಗ್ರಾಮ ಅಷ್ಟು ಇಡು ಅಂತ ಹೇಳಿದರು ಅವನೇ ಮಾಡಿದ ಸುಮಾರು ಇಪ್ಪತ್ತೆರಡು ಸಾವಿರ ರೂಪಾಯಿ ಆಗಿನ ಕಾಲದ ನಾಣ್ಯಗಳನ್ನು ಕೊಟ್ಟು ಗಂಡಕಿ ನದಿ ಕಲಸಿ ಎಷ್ಟೋ ಜನ ಬ್ರಾಹ್ಮಣರನ್ನು ಅಲ್ಲಿಂದ ಆರಿಸ್ಕೊಂಡು ಸಾಲಿಗ್ರಾಮಾದಿಗಳು ಬಂದವು ಅದನ್ನೇ ಮಾಡಿದ್ರು ಆ ಒಂದು ಅದಲ್ಲದೆ ಇಪ್ಪತ್ತೆರಡು ಸಾವಿರ ದುಡ್ಡು ಕೊಡಬೇಕಲ್ಲ ಅವರು ಆ ಇಪ್ಪತ್ತೆರಡು ಸಾವಿರ ಯಾವುದು ಅಂದರೆ ಪರಮಾತ್ಮನಿಗೆ ಅಭಿಷೇಕ ಮಾಡಿದ್ದರು ತುಲಾಭಾರ ಮಾಡಿ ಅಭಿಷೇಕ ಮಾಡಿ ಆ ದುಡ್ಡು ಏನಿದೆ ಅದನ್ನು ಕಳಿಸಿ ಅದರಿಂದ ಸಾಲಿಗ್ರಾಮ ತರಿಸಿದರು ಅದರಲ್ಲಿ ಒಂದು ಸಾವಿರದ ಐನೂರು ಲಕ್ಷ್ಮೀನಾರಾಯಣದ ಸಾಲಿಗ್ರಾಮವನ್ನು ಸಂಪುಟದಲ್ಲಿ ಇಟ್ಟು ರಾಘವೇಂದ್ರ ತೀರ್ಥರು ಯಾವಾಗ ಈಗ ನಾಡಿದ್ರೆ ಬರ್ತಾರೆ ಶ್ರಾವಣ ಮಾಸದ ದ್ವಿತೀಯ ಏನಿದೆ ಕೃಷ್ಣ ಪಕ್ಷದ ದ್ವಿತೀಯ ಆ ಸಂದರ್ಭದಲ್ಲಿ ಅವರೇನು ಪ್ರವೇಶ ಮಾಡ್ತಾ ಇದ್ದಾರೆ ಆ ದಿವಸದಲ್ಲಿ ಅವರು ಹೇಳಿದರು ನಾನು ಪ್ರವೇಶ ಮಾಡ್ತೇನೆ ಇವತ್ತು ಹೀಗೆ ಪ್ರವೇಶ ಮಾಡ್ತೇನೆ ನಾನು ಜಪ ಮಾಡ್ತಾಯಿರ್ತೇನೆ ಆ ಮಣಿ ಎಂಬತಕ್ಕಂಥದ್ದು ನನ್ನ ಕೈಯಿಂದ ಜಾರತ್ತೆ ಆಗ ನೀವೇನು ಮಾಡಬೇಕು ನನಗೆ ಆ ಕಲ್ಲುಗಳೆಲ್ಲ ಮೇಲಿನ ಕಲ್ಲು ಇಡಬೇಕು ಅಂತೇಳಿ ಮೊದಲು ಅವರು ಹೋಗಿ ಕೂತ್ಕೊಂಡ್ರು ಆ ಬೃಂದಾವನದ ಇರೋ ಜಾಗದಲ್ಲಿ ಕೂತ್ಕೊಂಡ್ರು ಆನಂತರ ಎಲ್ಲ ಒಂದೊಂದೇ ಕಲ್ಲುಗಳೆಲ್ಲ ಇಟ್ಕೊಂಡ್ಬಂದರು ಮೇಲಿನ ಕಲ್ಲು ಇಟ್ಟಿಲ್ಲ ಕಡೆ ಗೊತ್ತಾಯ್ತು ಅವ್ರಿಗೆ ಇದು ಬೀಳ್ತಾ ಇದೆ ಅಂತ ಹೇಳಿದಾಗ ತಕ್ಷಣ ಆ ಮೇಲಿನ ಕಲ್ಲು ಇಟ್ಬಿಟ್ಟು ಅದರ ಸುತ್ತಲೂ ಕೂಡ ಸಾಲಿಗ್ರಾಮ ಸಂಪುಟಗಳು ಮಾಡಿದ್ದು ಅಷ್ಟು ಸುತ್ತಲೂ ಕೂಡ ಇಟ್ಬಿಟ್ರು ಅಂದರೆ ಹಾಗರೆ ಲಕ್ಷ್ಮೀನಾರಾಯಣರ ಒಂದು ಸಾವಿರದ ಐನೂರು ಸಾಲಿಗ್ರಾಮಗಳು ಅಲ್ಲಿದೆ ಅಂತಾಯಿತು ಇದಾದ ಮೇಲೆ ರಾಘವೇಂದ್ರ ತೀರ್ಥರು ನಾಲ್ಕು ರೂಪಗಳನ್ನು ಉಪಾಸನೆ ಮಾಡಿದವರು ಒಂದು ಪ್ರಹ್ಲಾದ ರಾಜ ಇದ್ದಾಗ ನರಸಿಂಹದೇವರು ವ್ಯಾಸರಾಜರಾಗಿದ್ದಾಗ ಕೃಷ್ಣ ಪರಮಾತ್ಮ ಬಾಕ್ಲೀಕ ರಾಜರಾಗಿದ್ದಾಗ ಕೃಷ್ಣ ಪರಮಾತ್ಮ ಆಮೇಲೆ ರಾಘವೇಂದ್ರ ತೀರ್ಥರಾಗಿದ್ದಾಗ ರಾಮಚಂದ್ರ ದೇವರು ಹೀಗಿದ್ದಾರೆ ಇವರೆಲ್ಲ ಜ್ಞಾನ ಕಾರ್ಯಕ್ಕಾಗಿ ಬಂದವರು ಅದಕ್ಕೋಸ್ಕರವಾಗಿ ಜ್ಞಾನ ಕಾರ್ಯಕ್ಕೆ ಪ್ರಸಿದ್ಧಿಯಾರು ಜ್ಞಾನ ವೇದಿವ್ಯಾಸ ದೇವರು ನರಸಿಂಹ ದೇವರು ಅನಿಷ್ಟ ಇಷ್ಟು ಜನ ಬಂದಲ್ಲಿ ಸೇರಿಕೊಂಡ್ರು ಈಗ ಏನು ನಮಗೆ ಲಾಭ ಬಂದರೆ ಬಿಡಿ ಲಾಭ ಏನು ನೋಡಿ ಎದುರುಗಡೆ ದೇವರು ಇರ್ತಾರೆ ನಮಗೆ ಯಾರ್ಯಾರೋ ಮಾಟ ಮಾಡಿಸ್ತಾ ಇದ್ದಾರೆ ಅದೇನೋ ಮಾಟ ಮಾಡಿಸ್ತಾರೆ ಏನೋ ಕಾಟ ಕೊಡ್ತಾರೆ ಹೀಗಿದೆ ರಾಘವೇಂದ್ರ ತೀರ್ಥರ ಬೃಂದ ಉಪಾಸನೆ ಮಾಡಿರಿ ಶ್ರದ್ಧಾ ಭಕ್ತಿಯಿಂದ ಮಾಡಿರಿ ಆ ರಾಘವೇಂದ್ರ ತೀರ್ಥರ ಪೂರ್ವಾಭಿಮುಖವಾಗಿರತಕ್ಕಂಥ ನರಸಿಂಹದೇವನೇನಿದ್ದಾರೆ ಅವರು ನಿಮ್ಮ ಮಾಟ ಗೀಟ ಎಲ್ಲವನ್ನು ಪರಿಹಾರ ಮಾಡಿ ಯಾವ ರೀತಿ ಪ್ರಹ್ಲಾದರಾದ ಮಾಟವನ್ನು ಅವರಪ್ಪ ಮಾಡಿರತಕ್ಕಂಥ ಮಾಟವನ್ನು ಪರಿಹಾರ ಮಾಡಿ ಅವರು ರಕ್ಷಣೆ ಮಾಡಿದ್ನೋ ಹಾಗೆ ಇವರು ರಕ್ಷಣೆ ಮಾಡ್ತಾರೆ ಹಾಗರೆ ಮಾಟಾದಿಗಳು ಮಾಡುವವರು ಮಾಡಿಸಿಕೊಂಡವರು ಕೂಡ ಅಲ್ಲಿ ಹೋಗಬೇಕು ಅಂತಾಯಿತು ಅದು ಅನಿಷ್ಟ ಪರಿಹಾರ ಇದಾದ ಮೇಲೆ ಇತ್ತಾಡೆ ಪಕ್ಕಕ್ಕೆ ಬನ್ನಿರಿ ಅಲ್ಲಿ ರಾಮದೇವರು ಇದ್ದಾರೆ ಶ್ರೀರಾಮಚಂದ್ರ ಇದ್ದಾರೆ ಅವರೇ ಮಾಡ್ತಾರೆ ಏನೋ ಗಲಾಟೆ ನಮಗೆ ನಮ್ಮ ಶತ್ರುತ್ವ ಯಾವುದೋ ಶತ್ರುತ್ವ ಬಂಧುಗಳೇ ಶತ್ರುಗಳು ನಮಗೆ ಹಾಗಾಗಿದ್ದಾರೆ ಆ ಸೈಟ್ ಗಲಾಟೆ ಆ ಗಲಾಟೆ ಈ ಗಲಾಟೆ ನಡೀತಾ ಇದೆ ರಾಮ ರಾಘವೇಂದ್ರ ತೀರ್ಥನ ಉಪಾಸನೆ ಮಾಡಿರಿ ಆಗ ಅವರಲ್ಲಿರ್ತಕ್ಕಂಥ ರಾಮಚಂದ್ರದೇವರಿಗೆ ಅವರೇ ಮಾಡ್ತಾರೆ ಅಂದರೆ ಒಂದು ಬಾಣ ಬಿಟ್ಟು ಅಲ್ಲಿ ಆ ರಾವಣ ಇದ್ದ ಅವನ್ನು ಸಂಹಾರ ಮಾಡಿದಂತೆ ಆ ದುಷ್ಟ ಶಕ್ತಿಗಳು ನಾಶ ಮಾಡಿ ನಮಗೆ ಒಳ್ಳೆಯದು ಮಾಡಿಕೊಡ್ತಾರೆ ಏನಪ್ಪ ಮಕ್ಕಳಾಗಿಲ್ಲ ಸಂತಾನ ಆಗಿಲ್ಲ ಬರೀ ಮದುವೆ ಆಗಿ ಹತ್ತು ವರ್ಷ ಆಯಿತು ಹನ್ನೆರಡು ವರ್ಷ ಆಯಿತು ಮದುವೆನೇ ಆಗಿಲ್ಲ ಇಂಥ ಈ ಒಂದು ಲೌಕಿಕ ಭಾವ ಭೋಗ ಭಾಗ್ಯಗಳೆಲ್ಲ ಬೇಕು ಅಂದರೆ ಆ ಪಶ್ಚಿಮ ಭಾಗದಲ್ಲಿ ಕೃಷ್ಣ ಪರಮಾತ್ಮ ಇದ್ದಾನೆ ಕೃಷ್ಣ ಪರಮಾತ್ಮ ಸಂತಾನ ಗೋಪಾಲಕೃಷ್ಣ ಅವನೇ ಹದಿನಾರು ಸಾವಿರದ ನೂರ ಎಂಟು ಜನರಲ್ಲಿ ಸುಮಾರು ಒಬ್ಬೊಬ್ಬರಲ್ಲಿ ಹತ್ತು ಗಂಡು ಒಂದು ಹೆಣ್ಣು ಮಗುವಿನಂತೆ ಸೃಷ್ಟಿ ಮಾಡಿದ ಮಹಾನುಭಾವ ಅವನು ಸಂತಾನ ಗೋಪಾಲಕೃಷ್ಣ ಸಂತಾನಕ್ಕೆ ಬರಾನ ಹಾಗಾಗಿ ಆ ಪರಮಾತ್ಮ ಅಲ್ಲಿದ್ದಾನೆ ಉಪಾಸನೆ ಮಾಡಿ ಹೆಣ್ಣನ್ನೂ ಕೊಡ್ತಾನೆ ಆಮೇಲೆ ಸಂತಾನವನ್ನು ಕೊಡ್ತಾನೆ ಆದ್ದರಿಂದ ಆ ಕೃಷ್ಣ ಪರಮಾತ್ಮ ಅಲ್ಲಿದ್ದಾನೆ ಅಂತಾಯಿತು ಇನ್ನು ಇನ್ನು ನಮ್ಗೆ ಜ್ಞಾನ ಏನು ಮಾಡಿದ್ರು ಜ್ಞಾನವೇ ಬರ್ತಾಯಿಲ್ಲ ನೋಡ್ರಿ ಎಷ್ಟು ಓದಿದ್ರು ಜ್ಞಾನ ಬರ್ತಾರೆ ಏನು ಮಾಡೋದು ರಾಘವೇಂದ್ರ ಚಿತ್ರ ಹಿಡಿರಿ ಹೇಗೆ ಅತ್ಲಾಗೆ ಪಶ್ಚಿಮ ದಿಕ್ಕ ಉತ್ತರ ದಿಕ್ಕಿದ ಅಲ್ಲಿ ಬನ್ನಿರಿ ಅವರಿರೋದು ದೇವರು ಕೂಡ ಉತ್ತರ ದಿಕ್ಕಿ ಏನೇನು ಅವ್ರದ್ದು ಅಲ್ಲಿ ಉಪಾಸನೆ ಮಾಡ್ರಿ ಅವರೇ ಮಾಡ್ತಾರೆ ನಿಮಗೆಲ್ಲ ಜ್ಞಾನವನ್ನು ಕೊಡ್ತಾರೆ ಯಾಕೆಂದರೆ ಪೂರ್ಣ ಜ್ಞಾನಾಯ ವಿದ್ಮಹೆ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸಃ ಪ್ರಚೋದಯಾತ ಶ್ರೀಮದಾಚಾರ್ಯ ಹೇಳುವಾಗ ವಿಜ್ಞಾನ ರೋಚಿ ಪರಿಪೂರಿತ ಅಂತಹ ಭಾಷ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಶರ್ವಪೂರ್ವ ಗೀರ್ವಾಣ ವಿಜ್ಞಾನದಂ ಆನತೋಸ್ಮೆ ಬ್ರಹ್ಮಾದಿ ದೇವತೆಗಳಿಗೆ ಜ್ಞಾನ ಕೊಡುವ ರೂಪ ಅದು ಇನ್ನು ನಮಗೆ ಜ್ಞಾನ ಕೊಡದೇ ಇರ್ತಾರಾ ಹಾಗಾದರೆ ಆ ಬೃಂದಾವನದಲ್ಲಿ ಇರೋದರಿಂದ ಇನ್ನು ಇನ್ನು ಯಾವುದ್ಯಾವುದು ಬೇಕೋ ನಿಮ್ಗೆ ಅದೆಲ್ಲವೂ ಕೂಡ ಲಕ್ಷ್ಮೀನಾರಾಯಣರ ಉಪಾಸನೆಯಿಂದ ನಿಮ್ಗೆ ಬರುತ್ತೆ ನಿಮ್ಗೆ ಯಾವುದೇ ಕೇಳ್ಕೊಳ್ಳಿ ಅದು ಯಾಕೆ ಒಂದು ಸಾವಿರದ ಐನೂರು ಸಾವಿರ ಗ್ರಾಮ ಇದೆ ಅಂತ ಹೇಳಿದಾರ ಎಲ್ಲವೂ ಕೂಡ ಆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂದರೆ ದಾಂಪತ್ಯ ಜೀವನ ಒಟ್ಟಿಗೆ ಇರಲಿಕ್ಕೆ ಲಕ್ಷ್ಮೀನ ಒಟ್ಟಿಗೆ ಇರುತ್ತಾರೆ ಅನುಗ್ರಹ ಮಾಡ್ತಾರೆ ಇತ್ಯಾದಿಯಾಗಿ ನಿಮಗೆಲ್ಲ ಇಷ್ಟಾರ್ಥವೂ ಸಿದ್ಧ ಆಗುತ್ತೆ ಹೀಗೆ ರಾಘವೇಂದ್ರ ತೀರ್ಥ ಬೃಂದಾವನದ ಒಂದು ವೈಶಿಷ್ಟ್ಯ ನಮ್ಗೆ ಗೊತ್ತಾಯಿತು ಇದಾದ ಮೇಲೆ ಇನ್ನು ಈ ಬೃಂದಾವನದಿಂದ ಅನುಗ್ರಹ ಪಡ್ಕೊಂಡವ್ರು ಯಾರು ಯಾರು ಮೊಟ್ಟ ಮೊದಲು ಅಪ್ಪಣ್ಣಾಚಾರ್ಯರು ಮೊಟ್ಟ ಮೊದಲು ಮಾಡಿಕೊಂಡಿದ್ದೆ ಅಪ್ಪಣ್ಣಾಚಾರ್ಯರು ಏನಿದ್ದಾರೆ ಅವರಿಗೆ ರಾಘವೇಂದ್ರ ತೀರ್ಥ ಹೇಳಿದರು ನಾನು ಬೃಂದ ಯಾಕೆಂದರೆ ಅಪ್ಪಣ್ಣಾಚಾರ್ಯರಿಗೂ ಮತ್ತು ರಾಘವೇಂದ್ರ ತೀರ್ಥರಿಗೂ ಅದು ಎಂಥ ಒಂದು ಸಂಬಂಧ ಅಂತ ಹೇಳಿದರೆ ಅದು ಈಗಿನ ಸಂಬಂಧ ಅಲ್ಲ ಪ್ರಹ್ಲಾದರಾಜರಾಗಿರುವಾಗ ಅವರೇ ಶಿಷ್ಯರಾಗಿದ್ದವರು ಬ್ರಹ್ಮದೇವರಿಗೆ ರಾಘವೇಂದ್ರ ತೀರ್ಥನೇ ಇದ್ದಾರೆ ಅಂದರೆ ಶಂಕುಕರ್ಣ ಇದ್ದಾರಲ್ಲ ಅವರು ಅವರಿಗೆ ಸೇವಕರಾಗಿದ್ದರೆ ಇವನು ಸೇವಕರಾಗಿ ಅಪ್ಪಣಾಚಾರ್ಯ ಇದ್ದರಲ್ಲಿ ನಾಲ್ಕು ಜನ್ಮದಲ್ಲಿ ಸೇವಕರಾಗಿದ್ದಾರೆ ಹಾಗೆ ಹೆಸರು ಒಂದೊಂದು ಕಡೆ ಬರುತ್ತೆ ಹಾಗಾಗಿ ಇವರು ಅಪ್ಪಣ್ಣಾಚಾರ ಇದು ಮಾಡಿದರು ನೋಡು ಬೃಂದಾವನಸ್ಥರ ಆಗ್ಬಿಟ್ಟರೆ ಕಡೆ ದರ್ಶನ ಮಾಡಲ್ಲೋ ಬಾ ಅಂತ ಕರೆದ್ರು ಅವರು ಅವ್ರು ಏನು ಸುಮ್ಮನೆ ಅವರು ಪುನಃ ಇನ್ನು ಸದ್ದಿ ಬಂದು ಹೇಳಿದರು ಆಗ ಅವ್ರಿಗೆ ಗೊತ್ತಾಯಿದ್ವು ಇನ್ನು ಬರಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ತಕ್ಷಣ ಬರ್ತಾ ಇದ್ದಾರೆ ಅಷ್ಟರಲ್ಲಿ ಇವರು ಆ ಒಂದು ಪ ನದಿಯ ಪ್ರವಾಹ ಇಂಥದ್ದೇ ಸಂದರ್ಭ ಒಳ್ಳೆ ಮಳೆಗಾಲ ಪ್ರವಾಹ ತುಂಬಿ ಹರಿತಾ ಇದೆ ಅದು ಇಂಥ ಏನು ಮಾಡಬೇಕು ಹಾಗೂ ಕಷ್ಟ ಪಟ್ಕೊಂಡು ರಾಯರ ಮೇಲೆ ಭಾರ ಹಾಕಿ ಅಂತೂ ಬಂದು ದಂಡ ಬಂದು ಸೇರಿದರು ಅಷ್ಟರಲ್ಲಿ ಬೃಂದಾವನಸ್ಥರು ಆಗಿಬಿಟ್ಟಿದ್ರು ಅಲ್ಲಿ ಮ ಅವರು ಬಿಚ್ಚಾಲೆ ಗ್ರಾಮ ಏನಿದೆ ಅಲ್ಲಿ ಬಿಟ್ಟಾಗ ಅವರು ಶುರು ಮಾಡಿದ್ದು ಯಾವುದು ಶ್ರೀಪೂರ್ಣಭೋಧ ಗುರುತೀರ್ಥ ಯೋಗ್ಯಪಾರ ಇತ್ಯಾದಿಯಾಗಿ ಶುರು ಮಾಡಿ ಅವರು ಇಲ್ಲಿ ಬರುವಾಗ ಯೋಭಕ್ತಿಯ ಗುರುರಾಘವೇಂದ್ರ ಚರಣದ್ವಂದ್ ಸ್ಮರಣ್ಯಪ್ಪಡೆ ಸ್ತೋತ್ರ ದಿವ್ಯಮಿದ್ ಸದಾ ನಿಹಿ ತಸ್ಯ ತುಖಂ ಕಿಂಚನ ಇಷ್ಟಾರ್ಥ ಸಮುದ್ರೇವ ಕಮಲಾ ನಾಥ ಪ್ರಸಾದೋದಯತ್ ಕೀರ್ತಿರ್ದಿಗ್ ವಿಭೂತಿರತುಲಾ ಇಷ್ಟಕ್ಕೆ ನಿಂತೋಯ್ತು ಅದು ಮುಂದೆ ಅವರಿಗೆ ರಾಘವೇಂದ್ರ ತೀರ್ಥ ನೋಡ್ಲಿಕ್ಕೆ ಆಗಲೇ ಇಲ್ವಲ್ಲ ಕಡೆಗೆ ಏನು ಮಾಡಿದ್ರೆ ಏನು ಪ್ರಯೋಜನ ಕಡೆಗಾಲದ ನೋಡ್ಲಿಕ್ಕೆ ಆಗಲಿ ಇಲ್ವಲ್ಲ ಅಂಥೇಳಿ ಭಾರೀ ದುಃಖಪಟ್ಟು ಆ ಕಂಠ ಎಂಬುದಕ್ಕಂಥದ್ದು ಗದ್ಗದಿತವಾಗಿ ಶಬ್ದವೇ ಹೊರಡದೆ ಮೂಕ ವಿಸ್ಮಿತರಾಗಿ ಹಾಗೇ ನಿಂತ್ಕೊಂಬಿಟ್ರು ತಕ್ಷಣ ಮೊಟ್ಟ ಮೊದಲ ದೊಡ್ಡ ಒಂದು ಮಹಿಮೆ ತೋರಿಸಿದ್ದು ರಾಘವೇಂದ್ರ ತೀರ್ಥರ ಬೃಂದಾವನ ಅಂದರೆ ನೀ ಏನು ರಾಘವೇಂದ್ರ ಸ್ತೋತ್ರಲ್ಲಿ ಹೇಳಿದ್ದಿ ಅದಕ್ಕೆಲ್ಲ ಯಾರು ಗೊತ್ತಾ ಸಾಕ್ಷಿ ಹಯಾಸಿಯೋ ಅತ್ರ ಹೀ ಹಯಾಸ್ಯ ಹಾಸ್ಯ ಅಂದರೆ ಮುಖ ಹಯ ಅಂದರೆ ಹೈಗ್ರೀವ ದೇವರು ಹೈಗ್ರೀವ ದೇವರೇನಿದ್ದಾರ ಅವರೇನೇ ನೀನು ಹೇಳಿದಕ್ಕಷ್ಟಕ್ಕೂ ಸಾಕ್ಷಿ ಇದನ್ನು ಹೇಳಿದ್ದಲ್ಲಿ ಯಾವುದು ಸುಳ್ಳಿಲ್ಲ ಎಂಬುದಾಗಿ ಅವರೇ ಒಂದು ಸಹಿ ಮಾಡಿ ಆ ರಾಗವೆಂದ ತತ್ವತ್ವ ಕೊಟ್ಟಿರತಕ್ಕಂಥದ್ದು ಇಂಥದ್ದು ಸಹಿ ಮಾಡಿದ್ದು ಅಂದರೆ ಒಂದು ದೇವರಿಂದ ಶುರು ಸತ್ಯಂ ಸತ್ಯಂ ಪುನಃಸತ್ಯಂ ಉದ್ಧತ್ಯ ಭುಜ ಮುಚ್ಚತೆ ವೇದಶಾಸ್ತ್ರಾತ್ ಪರಂ ನ ದೈವಂ ಕೇಶವಾತ್ ಪರಂ ಎಂಬುದಾಗಿ ಎರಡು ಕೈ ಎತ್ತಿ ಹೇಳಿದ್ದವರು ವೇದಿವ್ಯಾಸ್ ದೇವರೇ ಹೇಳಿದರು ವ್ಯಾಸರಾಜರು ಯಂಥೋದ್ದಾರಕ ಹನುಮನ್ ಸ್ಥಾಪನೆ ಮಾಡುವಾಗ ಒಂದು ಏಳೆಂಟು ಶ್ಲೋಕಗಳನ್ನು ಮಾಡಿದ ಮೇಲೆ ಅವರು ಹೇಳ್ತಾರೆ ವಿದ್ಯಾರ್ಥಿ ಲಭತೆ ವಿದ್ಯಾಂ ಧನಾತಿ ಲಭದೆ ಧನಂ ಸರ್ವಥಾ ಮಾತು ಸಂದೇಹೋ ಹರಿಹಿ ಸಾಕ್ಷಿ ಜಗತ್ಪತಿ ಅಂತ ಪರಮಾತ್ಮನನ್ನೇ ಸಾಕ್ಷಿ ಇಟ್ಬಿಟ್ರು ಅವರು ಇನ್ನು ಕೆಲವರು ಇದ್ದಾರೆ ನಾನು ಹೇಳಿದ್ದೆಲ್ಲ ಸತ್ಯ ಅಂತ ಹೇಳಿ ಸಾಕ್ಷಾ ಸುಧಾ ಸಾಕ್ಷಿಣಿ ಅಂತಾರೆ ಸುಧೇನೇ ಸಾಕ್ಷಿ ಅಂತ ಹೇಳ್ತಾರೆ ಹಾಗೆ ಅತ್ಯಂತ ಶ್ರೇಷ್ಠವಾದ ಪರಮಾತ್ಮನನ್ನಾಗಲಿ ವಾಯುದೇವರನ್ನಾಗಲಿ ಸಾಕ್ಷಿ ಇಡೋದು ಹಿಂದಿನಿಂದ ಬಂದಿರತಕ್ಕಂಥದ್ದು ಇವರು ಕೂಡ ಪರಮಾತ್ಮರನ್ನು ಸಾಕ್ಷಿ ಹಯಾಸ್ಯು ಅತ್ರಿಹಿ ಎಂದರು ಇದು ಇಷ್ಟೇ ಅರ್ಥ ಹೇಳೋದಿಲ್ಲ ಇದು ಈ ಒಂದು ನೀವು ಹೇಳಿರತಕ್ಕಂಥ ಗ್ರಂಥಗಳಿಗೆ ಸ ಹರಿಗ್ರೀವಿ ದೇವರ ಸಾಕ್ಷಿ ಅಂತ ಹೇಳೋ ಅಷ್ಟೇ ಹೇಳೋದಲ್ಲ ಇನ್ನೂ ಅದ್ಭುತವಾದ ಅಂಶಗಳೆಲ್ಲ ಇದಲ್ಲಿದೆ ನಮಗೇನು ಪ್ರಶ್ನೆ ಬರುತ್ತೆ ಅಂದರೆ ವಾದಿರಾದರು ಎಲ್ಲರೂ ಕೂಡ ರುಜುಗಳು ರುಜುಗಳು ಉಪಾಸನೆ ಮಾಡ್ತಾರೆ ಉಡುಪಿಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಯಾರು ಈಗೀಗ ಕೆಲವರು ಸ್ವಲ್ಪ ಬಿಟ್ಟುಬಿಟ್ರೆ ಎಲ್ಲರಿಗೂ ಕೂಡ ರುಜು ರುಜುವಂತೆ ಉಪಾಸನೆ ಮಾಡಿದವರು ಎಂಟು ಇದೆ ಎಂಟು ಎತಿಗಳೂ ಕೂಡ ಅಲ್ಲದೆ ಅವರ ಮೃತ್ಕೆಯನ್ನು ಹಣೆಗೆ ಹಚ್ಕೊಳ್ಳೋತಕ್ಕಂಥದ್ದು ಅವರ ತೀರ್ಥಪಾನ ಇದೆಲ್ಲೂ ಕೂಡ ಇದ್ದೇ ಇದೆ ಯಾಕೆ ಮೃತ್ತಿಕಾ ತೀರ್ಥಪಾನ ಮಾಡಬಾರ್ದು ಅಂತ ಯಾವನೇ ಹೇಳೋದಿಲ್ಲ ವ್ಯಾಸರಾಜಕ್ಕೂ ಹೆಜ್ಜೆ ಹೆಜ್ಜೆಗೂ ಹೇಳ್ತಾಳೆ ಎದ್ ಬೃಂದಾವನ ಮೃತ್ತಿಕಾ ನೀಟಲೇ ಹಣೆಯಲ್ಲಿ ಇದು ಮಾಡಿದ್ರು ಅಂತ ಹೇಳಿದ್ರೆ ಅಲ್ವಾ ಅದಕ್ಕೆ ಎಷ್ಟೋ ತಾಪತ್ರ ಪರಿಹಾರ ಆಗುತ್ತೆ ಅಂತ ವ್ಯಾಸರಾಜರು ಹೇಳಿದ್ದಾರೆ ಎದ್ ಬೃಂದಾವನ ಸೇವೆಯ ಸುಯುಮಲ ವಿದ್ಯಾಮ್ ಪಶುಂ ಸಂತತಿಂ ಶ್ರೀಪಾದರಾಜರು ವ್ಯಾಸರಾಜರ ಬಗ್ಗೆ ವ್ಯಾಸರಾಜರು ಶ್ರೀಪಾದರಾಜರ ಬಗ್ಗೆ ಹೇಳಿದ್ದಾರೆ ಹಾಗೆ ಆಮೇಲೆ ಎದ್ ಬೃಂದಾವನ ಮೃತೀರ್ಥ ಪಾನಂ ಪಾಪಿ ವಿಮೋಚನವಂತ ವಿಜಯಿಂದ ತೀರ್ಥರಿದಾರಲ್ಲ ಅವರ ಬಗ್ಗೆ ಹೇಳಿದ್ದಾರೆ ಹಾಗಾಗಿ ಬೃಂದಾವನ ತೀರ್ಥಪಾನ ಬೃಂದಾವನವನ್ನು ಲೇಪನ ಅಂದರೆ ಮ ಮೃತ್ತಿಕ ಲೇಪನ ಮಾಡ್ಕೊಳ್ತಕ್ಕಂಥ ಈ ತುಳಸಿ ಮೃತ್ತಿಕ ಹಚ್ಕೊಳ್ಳಲ್ಲ ಗೋಪಿಚಂದ್ರ ಅದರಲ್ಲೂ ಮೃತ್ತಿಕೆಯೇ ಅದು ಅದೇನು ತಪ್ಪೇನಲ್ಲ ಅದು ಹಾಗಾಗಿ ಅದೆಲ್ಲ ಮಾಡ್ಬೋದು ಅಂತ ಹೇಳಿದ್ದಾರೆ ಹಾಗಾಗಿ ಅಂತಹ ಒಂದು ಮೃತ್ತಿಕ ಎಂಬತಕ್ಕಂಥ ಲೇಪನ ಹಚ್ಕೊಳ್ಳತಕ್ಕಂಥದ್ದು ಅದರಲ್ಲೂ ಕೂಡ ನಮಗೆ ಎಷ್ಟೋ ಅನಿಷ್ಟಗಳನ್ನು ಪರಿಹಾರ ಮಾಡ್ತಾರೆ ಕುಷ್ಠ ಅಪಸ್ಮಾರ ಲೂತಾಂತಾನ್ ಬಾಲ ಸ್ಫೋಟಾಧಿಕಾನ್ ಬಹುನ್ ಮೃತ್ತಿಕಾ ನಾಶಯತ್ತೇವಾ ಬೃಂದಾವನಗತ ಮುನೇ ಹಾಗಾದರೆ ಸಾಕ್ಷಿ ಹಯ ಸೂತ್ರ ಅಂತ ರಾಘವೇನ್ ತೀರ್ಥರು ವಾದಿರಾದರು ಆದಮೇಲೆ ಸುಮಾರು ಐವತ್ತರವತ್ತು ವರ್ಷ ಆದಮೇಲೆ ಇದ್ದವರು ಅವರು ಸಾವಿರದ ಆರುನೂರಾದ ಮೇಲೆ ಸಾವಿರದ ಆರುನೂರ ಎಷ್ಟೊಂದು ಸಂಖ್ಯೆಯಿಂದ ಹಿಡಿದು ಸಾವಿರದ ಆರುನೂರ ಎಪ್ಪತ್ತೊಂದರವರೆಗೆ ಅವರು ಇದ್ದವರು ಅಂತ ಹೇಳಿದ ಮೇಲೆ ವಾದಿರಾದ ರುಜುಗಳು ಅಂತ ಯಾಕೆ ಹೇಳಿಲ್ಲ ಅವರು ಅಂತ ನಮ್ಮ ಪ್ರಶ್ನೆ ನಮಗೆ ಎಷ್ಟೋರು ಪ್ರಶ್ನೆ ಹಾಕು ಇದ್ದಾರೆ ವಾದಿರಾದರು ಆಗಿತ್ತು ಅಂದರೆ ರಾಘವಂತಿತ್ರ ಹೇಳಬೇಕಾಗಿತ್ತಲ್ಲ ಅಂತ ಏನು ಎಲ್ಲ ಹೇಳಿದ್ದಲ್ಲಿ ತಿಳ್ಕೊಂಡಿದ್ದಲ್ಲಿ ಹೇಳಬೇಕು ಅಂತ ನಿಯಮ ಇಲ್ಲ ಯಾಕೆ ಯೋಗ್ಯ ಅಧಿಕಾರಿಗಳಿಗಿರ್ತದೆ ಅದು ಉಪಾಸನೆ ಮಾಡಲಿಕ್ಕೆ ಎಲ್ಲರಿಗೂ ಯೋಗ್ಯತೆ ಇಲ್ಲ ಅದಕ್ಕೆ ಹೇಳಲ್ಲ ಅವರು ಆದರೆ ಸೂಚನೆ ಕೊಡ್ತಾರೆ ಈ ಸಾಕ್ಷ್ಯ ಹಯಾಸ್ಯ ಎಂಬುದೇ ಸೂಕ್ಷೆ ಸೂಚನೆ ಅದು ವಾದಿರಾಜ ರುಜುಗಳು ಅಂತ ಹೇಳಲಿಕ್ಕೆ ಹೇಗೆ ಅತ್ರ ವಾದಿರಾಜರ ರುಜುತ್ವ ವಿಚಾರದಲ್ಲಿ ಅಂತ ಅರ್ಥ ಹತ್ರ ಅಂದರೆ ವಾದಿರಾದ ರುಜುತ್ವ ವಿಚಾರದಲ್ಲಿ ಯತ್ರ ಹಯಾಸ್ಯ ಸಾಕ್ಷಿ ಯಾವ ವಿಚಾರದಲ್ಲಿ ಹೈಗ್ರೀವ ದೇವರ ಸಾಕ್ಷಿಯೇ ಇದ್ದಾರೆ ಅತ ಕಿಂ ಅಸ್ಮಾಭಿ ವಕ್ತವ್ಯಂ ನಾ ಹೇಳೋದೇನಿದೆ ಅಂದರೆ ಪರಮಾತ್ಮನೇ ಒಪ್ಪಿರುವಾಗ ನಾ ಹೇಳೋದೇನಿದೆ ಅಂತ ಹೇಳಿಲ್ಲ ಅಂತ ಆ ರೀತಿ ಅರ್ಥವನ್ನು ಕೂಡ ಮಾಡ್ಬೋದು ಹೀಗೆ ಸುಮಾರು ಅರ್ಥಗಳೆಲ್ಲ ಆ ಶಬ್ದಕ್ಕೆ ಬರುತ್ತೆ ಅಂತ ಮೊಟ್ಟ ಮೊದಲ ಬೃಂದಾವನದ ಮಹಿಮೆ ನಾವು ನೋಡಿದ್ವಿ ಹಾಗಾಗಿ ಆ ರಾಘವೇಂದ್ರ ಸ್ತೋತ್ರ ಅದ್ಭುತವಾದ ಪರಿಣಾಮವನ್ನು ಬೀರತಕ್ಕಂಥ ಗ್ರಂಥ ಪ್ರತಿಯೊಬ್ಬರೂ ಕೂಡ ಆ ರಾಘವೇಂದ್ರ ಸ್ತೋತ್ರವನ್ನು ಪ್ರತಿ ದಿವಸ ಒಂದು ಸಾರಿ ಪಾರಾಯಣ ಮಾಡಿ ಒಂದು ನೀರನ್ನು ಅಭಿಮಂತ್ರಣ ಮಾಡಿ ಆ ನೀರನ್ನು ಪಾನ ಮಾಡಿರಿ ಆಗೇನಾಗುತ್ತೆ ನಿಮಗೆ ಕು ತಸ್ಯ ಕುಕ್ಷಿಗತ ದೋಷ ಸರ್ವೇ ನಶ್ಯಂತಿ ದಕ್ಷಣಾತ್ ಎಲ್ಲ ಹೋಯಿತು ಅಂತ ಅರ್ಥ ಯಾವುದಾವುದೋ ರೋಗಗಳು ನಮ್ಮನ್ನು ಬಾಧೆ ಕೊಡ್ತಾ ಇರುತ್ತೆ ಮೊದಲೇ ಮಾಡಿಟ್ಟಿದ್ದಾರೆ ನಮಗೆ ಅದಕ್ಕೋಸ್ಕರವಾಗಿ ಆ ಒಂದು ಬೃಂದಾವನದ ಒಂದು ಮೃತ್ತಿಕಾಪಾನ ಅಥವಾ ಮೃತ್ತಿಗೆ ನಮ್ಮ ಶಿವ ದುರ್ಬರ ಆಯಿತು ಅಂದರೆ ಬರೀ ಕೇವಲ ನೀರೇ ಸಾಕು ಅದನ್ನು ಮುಟ್ಕೊಳ್ಳಿ ರಾಘವೇಂದ್ರ ತೋತ್ರ ಪೂರ್ತಿ ಭಕ್ತಿಯಿಂದ ಹೇಳಿ ಸ್ವಾಮಿ ನೀವು ತೋಳಿ ನಿಮ್ಮ ಮಕ್ಕಳು ಕೊಡಿ ನಿಮ್ಮ ಹೆಂಡತಿ ಕೊಡಿ ಎಲ್ಲರೂ ಕೊಡಿ ನಿಮ್ಮ ಭಕ್ತರಿಗೆಲ್ಲ ಕೊಟ್ಟು ಸ್ವಾಮಿ ನಿಮ್ಮ ನೀನ್ನೇ ನಮಗೆ ಯೋಚನೆ ಇಲ್ಲ ಯೋಚನೆ ಮಾಡಲಿಕ್ಕೆ ಹೋಗಬೇಡ್ರಿ ಇದು ಮುಖ್ಯವಾದದ್ದು ಇದಾದ ಮೇಲೆ ವಾದೀಂದ್ರ ತೀರ್ಥರು ಪಕ್ಕದಲ್ಲಿದ್ದಾರೆ ಅವರು ಮಹಾನುಭಾವರು ಎಂಬ ವಿಚಾರದಲ್ಲಿ ಏನು ಬೇರೆ ಮಾತಿಲ್ವಲ್ಲ ವಾದೀಂದ್ರ ತೀರ್ಥರು ಮೊದಲೇ ನಾನು ಹೇಳಿದಂತೆ ಅವರಿಗಾಗಿ ಮಾಡಿರ್ತಕ್ಕಂಥ ಬೃಂದಾವನವನ್ನು ಅವರಿಗಾಗಿ ಮೀಸಲು ಮಾಡಿಟ್ಟಿದ್ದಾರೆ ಅಂತ ಹೇಳಿದ ಮೇಲೆ ಪಂಚಮೋ ಮತ್ಸಮೋ ಭವಿತಾ ಅವರು ಅಂದರೆ ನನ್ನಿಂದ ಐದನೇ ಅವರು ನಂಗೆ ಸಮಾನವಾಗಿ ಇರ್ತಾರೆ ಆ ಬೃಂದಾವನ ಅವರು ಕೊಡು ಅಂತ ಅವ್ರು ಅದಾದ ಮೇಲೆ ಎರಡು ಮೂರು ಘಟನೆ ಸದ್ ಎರಡು ಮೂರು ವರ್ಷದಲ್ಲಿ ನಡೆದಿದೆ ಅದು ಈ ಸುಯಿ ತಿಂದೂ ಇರುವ ಸಂದರ್ಭದಲ್ಲಿ ಯಾರೋ ಒಬ್ಬ ಭಕ್ತರು ರಾಘವೇಂದ್ರ ಸ್ವಾಮಿಗಳಿಗೆ ನಾವು ನಾವು ಬಂಗಾರದ ಕವಚ ಹೊಸದು ಮಾಡ್ತೇವೆ ನಾವು ನೀವು ಅದನ್ನೇ ದಿವಸ ಹಾಕಬೇಕು ನೀವು ಹಾಗಾದರೆ ಮಾಡಿಕೊಡ್ತೇವೆ ಅಂದರು ಈಗಾಗಲೇ ಬಂಗಾರ ಕವಚ ಯಾರೋ ಭಕ್ತರು ಮಾಡಿಸ್ಕೊಟ್ಟಿದ್ದಾರೆ ರಾಘವಂತ ತೀರ್ಥರಿಗೆ ಏನು ಕವಚಕ್ಕೆ ಅವರೇ ಎಲ್ಲರಿಗೂ ಕವಚ ಅವ್ರಿಗೇನು ಕವಚ ಬೇಕಾಗಿದೆ ಆದರೂ ಭಕ್ತರು ಮಾಡಿಕೊಟ್ಟಾಗ ಬೇಡ ಅಂತ ಹೇಳೋದಿಲ್ಲ ಆಯ್ತಪ್ಪ ಮಾಡಿಕೊಡು ಅಂತ ಹೇಳಿದ್ರು ಆಯಿತು ಮತ್ತು ಈ ಕವಚ ಏನು ಮಾಡಬೇಕು ಅಂತ ಸುತಿದ್ದ ತಿರುಗಿ ಬಂತು ಏನು ತಕ್ಷಣ ಅವರಿಗೆ ಅದನ್ನು ವಾದಿನ ತೀರ್ಥ ಹಾಕ್ಬಿಡು ಅಂದರು ವಸ್ತುತಃ ರಾಘವೇನ ತೀರ್ಥ ಬೃಂದಾವನ ದೊಡ್ಡದು ತೀರ್ಥ ಬೃಂದಾವನ ಸ್ವಲ್ಪ ಚಿಕ್ಕದು ಇದಕ್ಕೆ ಆಗಲಿಕ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಟ್ರೆ ಆದರೆ ಹೇಳಿ ಮಾಡಿಸಿದಂತೆ ಇತ್ತು ನೋಡು ಅವ್ರಿಗೆ ಆ ಕವಚ ರಾಘವೇಂದ್ರ ತೀರ್ಥರಿಗೆ ಬಂದಿರತಕ್ಕಂಥ ಕವಚ ಏನಿದೆ ಅದು ಹಳೇದು ಅದು ಹಾಕಿ ಹಾಕಿ ಇನ್ನೂ ಅಗಲಾಗಿರಬೇಕು ಆದರೆ ಅವ್ರಿಗೆ ಹಾಕಿದಾಗ ಅವರಿಗಾಗಿಯೇ ಮಾಡಿಸಿದ್ದಾರೇನೋ ಎಂಬಂತೆ ಇತ್ತು ಇಬ್ಬರಿಗೂ ಒಂದು ಹೊಸ ಕವಚ ಇವರು ಸರಿಗೋಯ್ತು ಅವ್ರು ಹಾಕ್ತಾಯಿರ್ತಕ್ಕಂಥ ಕವಚ ಇವರು ಸರಿಗೋಯ್ತು ಅಂದರೆ ರಾಘವೇಂದ್ರ ತೀರ್ಥರು ಇವರಲ್ಲಿ ಎಷ್ಟು ಸನ್ನಿಹಿತರಾಗಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡ್ಕೋಬೇಕು ಆದಿಂದ ತೀರ್ಥರು ಅಂದರೆ ಏನೋ ಒಬ್ಬ ತೀರ್ಥರು ಅಂತ ಸುಮ್ಮನೆ ಅಂದ್ಕೊಂಡ್ಬಿಡಬೇಡಿ ಬೃಹಸ್ಪತ್ಯಾಚಾರ್ಯರು ಬೃಹಸ್ಪತ್ಯಾಚಾರ ಇದ್ದಲ್ಲ ಗುರುಗಳು ಅವರು ಗುರು ದೋಷ ಇದ್ದಾಗ ನಿಮಗೆ ಈ ವಾದಿಂದ ತೀರ್ಥ ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕಿ ಅದಕ್ಕೆ ಒಟ್ಟಿಗೆ ನೀವು ಹಾಕ್ಬಿಡೋದು ಕಡೆಗೆ ಯಾರೋ ಒಬ್ಬ ವ್ಯಕ್ತಿಯರು ಮಾಡಿದ್ರು ವಾದಿಂದ ತೀರ್ಥರಿಗೆ ಅಂಥ ಒಂದು ಮಹಿಮೆಯನ್ನು ಕೊಡಲ್ಲ ಅವರು ಅವರು ವಿಜಯದಾಸರ ಕಾಲದವರು ಅವರು ವಿಜಯದಾಸರಿದ್ದು ಆಗ ಇದ್ದವರು ಇವರು ವಾದಿಂದ ತೀರ್ಥರು ಆದರೆ ಅವರೇ ಮಾಡಿದ್ರು ಬರೀ ರಾಘವೇಂದ್ರ ತೀರ್ಥರು ಮಾತ್ರ ಬೃಂದಾವನಕ್ಕೆ ಮಾತ್ರ ಪ್ರದಕ್ಷಿಣೆ ಹಾಕಿ ಅವರಿಗೆ ನೋಡಿ ಕೂಡ ನೋಡ್ತಾ ಇದ್ದಿಲ್ಲ ಏನು ಹದಿನೈದು ದಿವಸ ಪ್ರದಕ್ಷಿಣೆ ಹಾಕಿದ್ರು ಇಪ್ಪತ್ತು ದಿವಸ ಹಾಕ್ತೀವಿ ಏನು ಹಾಕಿದ್ರು ರಾಘವಿಂದ ಸ್ವಾಮಿ ಏನೂ ಮಾಡಲಿಲ್ಲ ಅವ್ರಿಗೆ ದೊಡ್ಡ ಪಂಡಿತ್ರೆ ಐತ್ರಿಗ ಕಡೆಗೇನು ಮಾಡಿದ್ರು ಸ್ವಾಮಿ ಏನು ನಾನು ಮಾಡ್ತಾ ಇರೋದು ನಿಮ್ಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ ನಾನು ನಾಳೆ ಹೋಗ್ತೀನಿ ಬಿಡಿ ಅಂತಂದ್ರಂತೆ ಅವರು ನಾಳೆ ಹೋಗ್ತೀನಿ ನಾಳೆ ಒಂದು ದಿವಸ ಮಾಡ್ತೀನಿ ಮಂತ್ರಾಕ್ಷಿಯೋ ದರ್ಶನ ಕೊಡೋಗಿದ್ರು ಕೊಡೋಲ್ಲೇ ಹೋಗ್ತೀನಿ ನಾನು ಅಂದ್ರಂತೆ ತಕ್ಷಣ ಬ್ರಾಹ್ಮಣ ವೇಷದಲ್ಲಿ ಬಂದರು ಹೇಳಿದರು ನೋಡಪ್ಪ ನೀನು ಎಲ್ಲ ಪ್ರದಕ್ಷಿಣೆ ಎಲ್ಲ ಮಾಡಿದ್ದಿ ಆದರೆ ವಾದಿಯಿಂದ ತೀರ್ತರು ನಂಗೆ ಅವ್ರಿಗೆ ಫಲ ಕೊಡು ಅಂತ ಹೇಳ್ತಾ ಇಲ್ವಲ್ಲ ಇನ್ನ ಅಂತಂದ್ಬಿಟ್ರು ಅವರು ವಾದಿಂದ ತೀರ್ಥರು ಅಂತ ಹೇಳ್ತಾ ಇಲ್ವಲ್ಲ ಅಂತ ಅಂದರೆ ಆಯ್ತು ಹಾಗಾದರೆ ವಾದಿಯಿಂದ ತೀರ್ಥರನ್ನು ಕೇಳೇ ಕೊಡ್ತಾರೆ ಅವರು ಅಷ್ಟೊಂದು ಅವರಿಗೆ ಭಕ್ತರು ಈಗ ನಾವು ಯಾವಾಗ ದುಡ್ಡು ಕೊಡಬೇಕು ಅಂತಿದ್ದರೆ ಕೋಣನಪ್ಪ ಅವನಿಗೆ ಅಂತ ಮಗನ ಕೇಳಲ್ವಾ ಹಾಗಷ್ಟೇ ಸ್ವತಂತ್ರ ಕೊಡ್ಬೋದು ನಾವು ಕೂಡ ಆದರೂ ಅವ್ನಿಗೊಂದು ಗೌರವ ಮಗನ ಮೇಲೆ ಪ್ರೀತಿ ತೋರ್ಲಿಕ್ಕೋಸ್ಕರವಾಗಿ ಆ ರೀತಿ ಮಾಡೋದು ಕೂಡ ಇದೆ ಹಾಗಾಗಿ ಅಂತಹ ವಾದಿಂದ ತೀರ್ಥ ಇದ್ದಾರೆ ಅವರಿಗೆ ಅಷ್ಟೊಂದು ಅನುಗ್ರಹ ಮಾಡಿದ್ದಾರೆ ಅವರು ತಮಗೆ ಮಾಡಿಸಿದಕ್ಕಂಥ ಬೃಂದಾನವನ್ನು ಕೊಟ್ಟರು ಆಮೇಲೆ ಆ ಕವಚವನ್ನೂ ಕೊಟ್ಟರು ಹೀಗೆ ಒಂದಲ್ಲ ಒಂದು ವ್ಯವಸ್ಥೆ ಅವ್ರಿಗೆ ಮಾಡ್ತಾ ಇರ್ತಾರೆ ಅಷ್ಟೆಲ್ಲ ಆಗೋಕ್ಕಿಂತ ತಾವಿರೋ ಪಕ್ಕದಲ್ಲೇ ಅವರನ್ನು ಕೂಡಿಸ್ಕೊಂಡ್ರು ವಾದಿರಾದರು ವೇದ ವೇದ್ಯರನ್ನು ತಮ್ಮ ಪಕ್ಕದಲ್ಲಿ ಕೂರಿಸ್ಕೊಂಡ್ರು ಎಷ್ಟು ಇರು ಅಂತಾಯಿತು ಹಾಗೆ ಇವರು ಕೂಡ ಇರು ತುಂಬ ಅವ್ರನ್ನ ಪಕ್ಕದ ಇನ್ಯಾರನ್ನು ಪಕ್ಕದ ಕೂಸ್ಕೊಳ್ಳಿಲ್ಲ ನೋಡಿ ಸುತ್ತಲೂ ನಾಲ್ಕು ಬೃಂದ ಅವ್ನ ಇಟ್ಬಿಡ್ಬೋದಾಗಿತ್ತಲ್ಲ ಹಂಗೆಲ್ಲ ಆಗೋಲ್ಲ ಹಾಗಾಗಿ ಮನಸ್ಸು ಕೊಡಲ್ಲ ಆಗಲ್ಲ ಅದು ಹಾಗಾಗಿ ಇವರು ಕೊಟ್ಟಿದ್ದಾರೆ ಇದೊಂದು ಅವರ ಒಂದು ವೈಶಿಷ್ಟ್ಯ ಅವರು ಒಂದು ಗುರುಗುಣಸ್ತವನ ಅಂತ ಒಂದು ಗ್ರಂಥ ಬರೆದು ಅಕ್ಷಯ ತೃತೀಯ ದಿವಸ ಗುರುಗುಣ ಗುರುಗುಣಸ್ತವನ ಬರೆದಿದ್ದಾರೆ ಅದರಲ್ಲೆಲ್ಲ ಗುರುಗುಣಸ್ತವನ ಅಂದರೆ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ತೀರ್ಥರ ಗುಣಗಳೇನಿದೆ ಅದನ್ನು ಸ್ತೋತ್ರ ಮಾಡೋದು ಅಂತ ಹೆಡ್ಡಿಂಗ್ ಕೊಟ್ಟಿದ್ದಾರೆ ಅವರು ಆದರೆ ಅಲ್ಲಿರೋದೆಲ್ಲ ರಾಘವೇಂದ್ರ ತೀರ್ಥ ಬರೆದಕ್ಕಂಥ ಗ್ರಂಥಗಳ ಬಗ್ಗೆನೇ ಇರೋದು ಗ್ರಂಥೋ ವಾದಾವಲಿ ದ್ಯಾಕ್ ಅಭಜತ ವಿಮತ ದುರ್ಮತ ವಾದಾವಲಿ ಎಂದಿಕೆ ಆ ಹೆಸರು ಅವರು ದಾವಾವಲಿ ಅಂತ ಹೀಗೆ ಅವರು ವ್ಯಾಖ್ಯಾನ ಬ ಭಾವದೀಪ ವ್ಯಾಖ್ಯಾನ ಬರೆದಿದ್ದಾರೆ ವಾದಾವಲಿಗೆ ಟೀಕಾ ರಾಯರು ಬರೆದಿದ್ದು ವಾದಾವಲಿ ಇದು ಟೀಕೆಯನ್ನು ಇಟ್ಕೊಂಡಾಗ ಅದು ದಾವಾವಲಿ ಆಗತ್ತೆ ಅಂತ ಪರಮತ್ವವನ್ನು ಖಂಡನೆ ಮಾಡತಕ್ಕಂಥ ಬೆಂಕಿ ಆಗತ್ತೆ ಅಂತ ಬರೆದಿದ್ದಾರೆ ಹಾಗೆ ಪ್ರತಿಯೊಂದು ಅಷ್ಟೇ ಪರಿಮಳ ಗ್ರಂಥ ಆ ಗ್ರಂಥ ಈ ಗ್ರಂಥ ಎಲ್ಲವನ್ನು ಗ್ರಂಥಗಳ ಬಗ್ಗೆ ಮಾತಾಡಿದರು ಅದು ಅದ್ಭುತವಾದ ಗ್ರಂಥ ಅದು ರಾಘವೇ ವಾದಿಂದ ತೀರ್ಥ ಮಾಡಿರತಕ್ಕಂಥದ್ದು ಒಳ್ಳೆಯ ಪ್ರೌಢಿಮೆ ಒಳ್ಳೆಯ ಸಾಮರ್ಥ್ಯ ತುಂಬ ಚೆನ್ನಾಗಿದೆ ಅಂತಹ ಗ್ರಂಥವನ್ನು ತಂದು ಆ ವಾದಿಂದ ತೀರ್ಥ ವಾದಿಂದ ತೀರ್ಥರು ತಂದು ಬೃಂದಾವನ ಮುಂದೆ ಇಟ್ಟರು ಇಟ್ಟುಕೊಳ್ಳೆ ಮೊದಲು ಒಂದು ಪ್ರ ಪದ್ಧತಿ ಇರುತ್ತೆ ಮೊದಲು ಓದ್ಬಿಟ್ಟು ಆಮೇಲೆ ಇಡೋದು ಅಂತ ಆ ಅರ್ಪಣೆ ಮಾಡೋದು ಕ್ರಮ ಹಾಗೇ ನಾವೊಂದು ಗ್ರಂಥ ಬರೆದಿದ್ದೀವಿ ನಾವು ಅಂತ ಹೇಳಿದ್ರೆ ಆ ಗ್ರಂಥವನ್ನು ಆದಿ ಮತ್ತು ಅಂತ್ಯ ಅಥವಾ ಮಧ್ಯದಲ್ಲಿ ಇರತಕ್ಕಂಥ ಕೆಲವು ವಾಕ್ಯಗಳನ್ನು ಓದ್ಬಿಟ್ಟು ಅನ್ನೋಂಥದ್ರೆ ಸ್ವಾಮಿ ಇದು ನೀವು ಬರೆಸಿದ್ದು ನಿಮಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಅವ್ರು ಓದ್ಬಿಟ್ಟು ಬರೆಸಿಟ್ಟರೆ ಕೂಡಲೇ ಅದು ಪುಸ್ತಕ ಬರೆದು ಮುಗಿದು ಕಡೇ ಶ್ಲೋಕ ಇದೆ ಅಮೀ ಲಕ್ಷ್ಮೀ ನಾರಾಯಣ ಮುನಿ ಮುಖಾಶೇಷ ಯತಯೋ ಯಥೋ ವಿದ್ಯಾಂ ವೃದ್ಧಾಂ ಅಧಿಜಗುಹ ಅಧಿಷ್ಠಾನಪತಯ ಮುಹುರ್ಮೋಹೋದಂಚತ್ ಪರಮತ ಪರಿಭಾವ ಚತುರ ಸಮೇ ಭೂಯೋ ವಿಧದ್ಯಾದು ಯುಭೇಂದ್ರ ಯತಿಮಣಿಹಿ ಅಂತ ಹೇಳಿಕೊಂಡು ವ್ಯಾಸರಾಜರದ್ದು ಆಮೇಲೆ ರಾಘವೇಂದ್ರ ಹೆತು ಇದು ಆ ಬರುತ್ತಲ್ಲಿ ತಟ್ ಟೀಕೇರಿತ ರಾಘವೇಂದ್ರ ಹೆತು ನೋಮಿ ಅಂತ ಅಲ್ಲೊಂದು ಶ್ಲೋಕ ಬರುತ್ತೆ ಸರಿ ಆ ಶ್ಲೋಕ ಆಗಿ ಅಲ್ಲಿ ಪುಸ್ತಕ ಇಟ್ಟು ಕೂಡಲೇ ಅದು ಆ ಬೃಂದಾವನ ಇದ್ದಲ್ಲ ಅದು ಯಾರೋ ಹೀಗೆ ಅಲ್ಲಾಡಿಸಿದಂತೆ ಬೃಂದಾವನ ಆಚೆ ಈಚೆ ಆಚೆ ಈಚೆ ಬೃಂದಾವನ ಅಲ್ಲಾಡಿದೆ ಅಂದರೆ ಏನು ಇದು ತಮ್ಮ ತಲೆಯನ್ನು ಅಲ್ಲಾಡಿಸೋದು ಅಂತ ಅರ್ಥ ಅಂದರೆ ತುಂಬ ಚೆನ್ನಾಗಿ ಬರೆದಿದ್ದೀಪ ಅಂತ ಯಾಕೆ ರಾಘವೇಂದ್ರ ತೀರ್ಥರು ಸುಮ್ಮ ಸುಮ್ಮನೆ ಯಾರ್ಯಾರಿಗೂ ತಲೆ ಅಲ್ಲಾಡಿಸಲ್ಲ ಅವರು ವ್ಯಾಸರಾದರು ಇದ್ದಾರಲ್ಲ ಅವರು ವ್ಯಾಸಯೋಗ ಚತ್ರಿ ಹೇಳುವಂತೆ ವ್ಯಾಸರಾದರು ಯಾರಾದರೂ ಒಬ್ಬ ವ್ಯಕ್ತಿ ಉಪನ್ಯಾಸ ಮಾಡ್ತಾ ಇರುವಾಗ ಅವನು ವಾಕ್ಯಾರ್ಥ ಮಾಡ್ತಾ ಇರುವಾಗ ವ್ಯಾಸರಾಜರ ಬಗ್ಗೆ ಅಥವಾ ವ್ಯಾಸರಾಜರು ಅವನ ಬಗ್ಗೆ ತಲೆ ಅಲ್ಲಾಡಿಸ್ಬಿಟ್ರು ಅಂತ ಅವನು ಎಷ್ಟು ಕೊಡಬೇಕು ಸಂಭಾವನೆ ಮೇರೂಣಾಮ್ ಶತಮಲಹತಿ ವಿದ್ಯಾಸು ವಿದ್ಯಾವತಾಮ್ ಮೇರು ಪರ್ವತಗಳ ರಾಶಿ ಕೊಡಬೇಕಂತ ಅವನಿಗೆ ಅಂದರೆ ಅಷ್ಟು ಆ ಹಾಗೆ ಆ ತಲೆ ಅಲ್ಲಾಡ್ಸೋದಕ್ಕೆ ಅಷ್ಟೊಂದು ವೈಶಿಷ್ಟ್ಯ ಅಂದರೆ ಶ್ಲಾಘಾ ಕಂಪನಮೇವ ಮೇವ ಶ್ಲಾಘಾ ಕಂಪನಮೇವ ಮೇಕಮೇವ ಶಿರಸಃ ಶ್ರೀ ವ್ಯಾಸ ಯೋಗೀಶತು ಅಂತ ಶ್ಲಾಘಾ ಕಂಪನ ತುಂಬ ಚೆನ್ನಾಗಿ ಅಂತ ತಲೆ ಅಲ್ಲಾಡ್ಸ್ಬಿಟ್ರು ಅಂದರೆ ನಾವು ಎಲ್ಲದಕ್ಕೂ ತಲೆ ಅಲಿಸ್ತಾ ಇರ್ತೀವಿ ನಮ್ಮದು ಪ್ರಯೋಜನ ಇಲ್ಲ ವ್ಯಾಸರಾದರೂ ತಲೆ ಅಲ್ಲಾಡಿಸಿದ್ರು ಶ್ಲಾಘ ಮಾಡಲಿಕ್ಕೆ ಕಂಪನ ಮಾಡಿದ್ರು ಅಂದರೆ ಅವನು ಕೊಡಬೇಕಾಗದ ಸಂಪತ್ತು ಅಂದರೆ ಮೇರು ಪರ್ವತಗಳ ನೂರು ರಾಶಿ ಬಂಗಾರ ಹಾಕಬೇಕಂದ್ರೆ ಅಷ್ಟು ಕೊಟ್ಟರು ಕಡಿಮೆ ಅಂತ ಅಂದರೆ ಸುಮ್ಮ ಸುಮ್ಮನೆ ತಲೆ ಅಂತ ಅಂತಾಯ್ತು ರಾಘವೇಂದ್ರ ತೀರ್ಥ ಬೃಂದಾವನ ರೂಪದಲ್ಲಿ ಅವರ ತಲೆ ಅಲ್ಲಾಡ್ತು ಅಂದರೆ ಈ ವಾದಿಂದ ತೀರ್ಥರಿಗೆ ಏನು ಕೊಡಬೇಕು ಏನೂ ಕೊಡ್ಬೋದು ಬೇಕಾದ್ರೆ ಅಂಥದ್ದು ಅಂತ ಅರ್ಥ ಅಂತಹ ಗ್ರಂಥವನ್ನು ಬರೆದಿದ್ದಾರೆ ಇದು ಒಂದು ಪವಾಡ ಆಯಿತು ಅವರಾದ ಮೇಲೆ ಈ ತಾಮಸ್ ಮಂಡರು ಅಂತ ಒಬ್ಬ ವ್ಯಕ್ತಿ ಇದ್ದ ಅವನು ಚೆನ್ನೈನಲ್ಲಿ ಇದ್ದವನವನು ಇಲ್ಲೆಲ್ಲ ಮಂತ್ರಾಲಯದ ಬೇಕಾಷ್ಟು ಏನು ಸಂಪತ್ತೆಲ್ಲ ಇದಂತೆ ಎಲ್ಲ ವಶ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅವನು ಆ ಬ್ರಿಟಿಷರ ಕೈ ಕೈಗಳಲ್ಲಿ ಇದ್ದಕ್ಕಂಥ ವ್ಯಕ್ತಿ ಅವನು ಅವನು ಬಂದು ಇಲ್ಲಿ ಇದೆಲ್ಲ ಬೃಂದಾವನವನ್ನು ನೋಡ್ಬೇಕು ನಾವು ಎಲ್ಲ ವಿಚಾರ ಮಾಡಬೇಕು ನಾವು ಇದನ್ನು ಅಂತ ಬಂದ ಅವನು ರೆಕಾರ್ಡೆಲ್ಲ ಕೊಡ್ರಿ ಎಂದ ಆ ರೆಕಾರ್ಡೆಲ್ಲ ಅವ್ರು ನಂಜುಗುಡಿ ಇಟ್ಟಿದ್ರಾಗ ಎಲ್ಲ ನಂಜುಗೂಡಿಗೆ ತರಿಸ್ಕೊಡ್ತೀವಿ ನಾವು ಬನ್ನಿ ಒಳಗಡೆ ಬನ್ನಿ ನೋಡಿ ಬಿಂತೆ ಬಂದ ಬಂದ್ ಕೂಡಲೇ ಅವ್ನು ಯಾಕೆ ಆ ಪ್ರದೇಶ ಪ್ರವೇಶ ಮಾಡ್ತಾ ಇರುವಾಗಲೇ ಅವನಿಗೆ ಏನೋ ಭಕ್ತಿ ಭಾವ ಒಂಥರ ಒಂದು ಮೈ ಮರ್ತದೆ ಅವನು ಆ ರೀತಿಯಾಗಿ ಆ ಶೂ ಎಲ್ಲ ಕೆಳಗಡೆ ಇಟ್ಟ ಆಮೇಲೆ ಹ್ಯಾಟ್ ತೆಗೆದ ರಾಘವೇಂದ್ರ ತೀರ್ಥ ಮುಂದೆ ನಿಂತ್ಕೊಂಡ ರಾಘವೇಂದ್ರ ತೀರ್ಥರು ಆ ಬೃಂದಾವನ ಅವನು ಕಾಣಿಸ್ಕೊಂಡ್ರು ಅವನಿಗೆ ಒಬ್ಬ ಮ್ಲೇಚ್ಛನಿಗೆ ನಾವೆಲ್ಲ ಇಷ್ಟೊಂದು ಪ್ರಯತ್ನ ಪಡ್ತಾಯಿದ್ದೆ ಸೇವೆ ಮಾಡ್ತಾಯಿದ್ದೇವೆ ಆದರೆ ನಮಗೇನೂ ಇಲ್ಲ ಅಂದರೆ ಅವನಿಗೆ ಕಾಣಿಸ್ಕೊಂಡು ಅವನ ಬಗ್ಗೆ ಅವ್ರು ಇಂಗ್ಲೀಷಲ್ಲಿ ಮಾತಾಡಿದ್ದಾರೆ ಇಂಗ್ಲೀಷಲ್ಲಿ ಮಾತಾಡಿ ನೋಡು ಇದೆಲ್ಲವೂ ಕೂಡ ನಮ್ಮ ಸ್ವಂತ ನಮ್ಮ ಪ್ರಯತ್ನದಿಂದ ಇದನ್ನು ಸಂಪಾದನೆ ಮಾಡಿರೋದು ಯಾರ ಆಸ್ತಿ ಪಾಸ್ತಿಯೂ ಅಲ್ಲ ಇದು ನಮ್ಮ ಸ್ವಂತದ್ದಿದು ಇದಕ್ಕೆ ನೀವು ತಲೆಯ ಕೈ ಹಾಕಬಾರ್ದು ನೀವು ಇದಕ್ಕೆಲ್ಲ ರೆಕಾರ್ಡಲ್ಲೇ ಇದೆ ನಮಗೆಲ್ಲ ಬಂದಿರೋದು ಇದು ಸಿದ್ಧಿ ಮಸೂದ ಕಾರಣ ಅವ್ನು ಕೊಟ್ಟಿರತಕ್ಕಂಥ ಜಾಗ ಇದು ಇಲ್ಲಿ ನಿಮ್ಮ ಹಸ್ತಕ್ಷೇಪ ಬರಬಾರ್ದು ಅಂತೇಳ್ಬಿಟ್ಟು ಹಿಡಿ ಅಂಥೇಳಿ ಅವರು ಮಂತ್ರಾಕ್ಷತೆಯನ್ನು ಹಿಡಿದಾಗ ಆ ಬೃಂದಾವನದಿಂದ ಹಿಡಿದು ಇವನವರು ಕೈ ಉದ್ದ ಮಾಡಿ ಅವನ ಹ್ಯಾಟಲ್ ಮಂತ್ರಾಕ್ಷೆ ಹಾಕಿದ್ದಾನ ಇದು ಈಗಲೂ ಕೂಡ ಮೆಡ್ರಾಸ್ ಅಂತ ಹೇಳಿದ್ರೆ ಆ ಇದಲ್ಲ ಅದು ಸುಮ್ಮ ಸುಮ್ಮನೆ ಏನೇನೋ ಸುಳ್ಳು ಸುಳ್ಳೆಲ್ಲ ಇದು ಮಾಡೋದಿಲ್ಲ ಅದೆಲ್ಲ ಸಾ ಇದು ಸಾಕ್ಷಿ ಇದ್ದಂತೆ ಅದು ಆ ರೀತಿ ಇರತಕ್ಕಂಥದ್ದಾಗಿದೆ ಹಾಗಾಗಿ ಅವನು ಅವನು ಹೇಳ್ತಾನೆ ಇನ್ನು ಮೇಲೆ ನಿಮ್ಮ ಸುದ್ದಿ ನಾವು ಬರೋದಿಲ್ಲ ಇದೆಲ್ಲ ನಿಮಗೆ ಸೇರಿದ್ದು ಅಂತ ಅವನು ಕೂಡ ಹೊಟ್ಟೋದಾ ನಮಗೆ ಆಶ್ಚರ್ಯ ಏನಪ್ಪ ನಾವೆಲ್ಲ ಇಷ್ಟೊಂದು ಪಕ್ಕದಲ್ಲೇ ಅಷ್ಟು ಪ ಪಂಡಿತರುಗಳು ಜ್ಞಾನಿಗಳೆಲ್ಲ ಬಂದು ಸೇರಿಕೊಂಡಿದ್ದರು ಇವರು ಬಂದಿದ್ದಾರೆ ಅಂಥೇಳಿ ಅವನು ಮಾತ್ರ ದೇ ರಾಯರು ಕಾಣಿಸ್ಬಿಟ್ರು ಹಾಗೆಲ್ಲ ಹೇಳಿದರು ಅಂತ ಹೇಳಿದ್ರೆ ನಂಬಬೇಕಲ್ಲ ಅವರು ಮಂತ್ ಅಕ್ಷ ಬೇರೆ ತೋರ್ತಾ ಇದ್ದಾನಲ್ಲ ನಂಬಲೇಬೇಕು ನಮಗೆಲ್ಲ ಆಶ್ಚರ್ಯ ನಮಗೆ ಯಾಕೆ ದರ್ಶನ ಕೊಡಲಿಲ್ಲ ಅಂತ ಅದಕ್ಕೆ ಅವನು ಯಾರು ಅಂದರೆ ಹಿಂದೆ ಮುಚುಗುಂದ ಮಹಾರಾಜ ಅವನು ಮುಚುಗುಂದ ಮಹಾರಾಜ ದೇವತೆಗಳೆಲ್ಲ ಸಹಾಯ ಮಾಡಿ ನಿಮ್ಗೆ ಏನು ಬೇಕು ಅಂತ ನಿದ್ದೆ ಬೇಕು ಅಂತ ಯಾರಾದರೂ ನಿದ್ದೆ ಕೇಳ್ತಾರ ಉಪನ್ಯಾಸ ಕೂತ್ಕೊಂಡಾದ್ರೂ ನಿದ್ದೆ ಬಂದೇ ಬರುತ್ತೆ ಅದಕ್ಕಾಗಿ ಯಾಕೆ ಹೊರ ಕೇಳಬೇಕು ಹಾಗಾಗಿ ಅದೇ ಮಾಡಿಲ್ಲ ಅವರು ನಿದ್ದೆ ಬೇಕು ಅಂದಲ್ಲ ನಿದ್ದೆ ಮಾಡಿಬಿಟ್ಟ ಈ ಒಂದು ದೇವತೆಗಳು ಕೇಳಿದಾಗ ಜ್ಞಾನ ಕೊಡು ಅಂತ ಕೇಳಿಬಿಟ್ಟು ನಿದ್ದೆ ಕೇಳಿರಲಲ್ಲ ಅದಕ್ಕಾಗಿ ನಿದ್ದೆ ಮಾಡೋರು ಯಾರು ಭೋಗ ಮಾಡೋರು ಯಾರು ಮ್ಲೇಚರು ಆ ಮ್ಲೇಜ್ ಜಾತಿಲಿ ಹುಟ್ಟಿದ ಅವನು ಪರಮಾತ್ಮ ಅನುಗ್ರಹ ಆಗಿದೆ ಮ್ಲೇಜ್ ಜಾತಿ ಆ ರಾಯ ದರ್ಶನ ಕೂಡಲೇ ಅವರಿಗೆ ಆ ಮ್ಲೇಚಿ ಜನ್ಮ ಎಲ್ಲ ಹೋಯಿತು ಎಲ್ಲ ಪರಿಹೃತವಾಯಿತು ಅದಕ್ಕಾಗಿ ಅವನಿಗೆ ಕಾಣಿಸಿದ್ದಷ್ಟೇ ನಮಗೆಲ್ಲೇ ಆ ಕಾಣಿಸ್ತಾರೆ ಇದು ತಾತ್ಪರ್ಯವಾದದ್ದು